ಕೆಲವೊಂದು ಮೂವಿಗಳಲ್ಲಿ ನಾವು ನೋಡಿರ್ತೀವಿ, ಹೀರೋಗಳು ಜೈಲಿನಲ್ಲಿದ್ದಾಗ ಅವರು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಆ ಸುರಂಗದಿಂದ ಹೊರಗಡೆನೂ ಬರ್ತಾರೆ. ಇದು ತುಂಬ ಎಕ್ಸೈಟಿಂಗ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಲೈಫಿನಲ್ಲಿ ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಅನ್ಫಾರ್ಚುನೇಟ್ಲಿ ನೀವು ಕೂಡ ನಿಮ್ಮ ಲೈಫ್ನಲ್ಲಿ ಒಂದು ರೀತಿಯ ಜೈಲಿನಲ್ಲಿ ಸಿಕ್ಕಾಕೊಂಡಿರ್ತೀರ. ಆ ಜೈಲು ಯಾವುದೆಂದರೆ, ನಿಮಗೆ ಇಷ್ಟ ಇರಲಾರ್ದ ಜಾಬ್ ಮಾಡ್ತಾ ಇರ್ತೀರಾ, ನಿಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಬೇರೆ ಪ್ರೊಫೆಷನ್ ಅನ್ನು ಚೂಸ್ ಮಾಡಿರ್ತೀರಾ, ನಿಮ್ಮ ಲೈಫ್ನ ಗೋಲ್ ಕೂಡ ಬೇರೆದಾಗಿರುತ್ತೆ. ಡ್ಯೂ ಟು ನಿಮ್ಮ ಕುಟುಂಬದ ಫೈನಾನ್ಷಿಯಲ್ ಆಬ್ಲಿಗೇಷನ್ನಿಂದಾಗಿ ನಿಮ್ಮ ಡ್ರೀಮ್ಸ್ಗಳನ್ನು ಸ್ಯಾಕ್ರಿಫೈಸ್ ಮಾಡಿರ್ತೀರಾ. ನೀವು ಕೂಡ ಲೈಫ್ನಲ್ಲಿ ಒಂದು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ, ಜೈಲಿನಲ್ಲಿ ತುಂಬ ಕೈದಿಗಳಿರ್ತಾರೆ, ಬಟ್ ಹೀರೋನೇ ಸುರಂಗ ಮಾರ್ಗ ಮಾಡಿ ಹೊರಗಡೆ ಬರ್ತಾನೆ. ಏಕೆಂದರೆ ಅವನ ಹತ್ತಿರ ಕ್ಲಿಯರ್ ಕಟ್ ಆದ ಪ್ಲಾನ್ ಇರುತ್ತೆ, ಅವನ ಜೀವನದಲ್ಲಿ ಒಂದು ದೊಡ್ಡ ಉದ್ದೇಶ ಇರುತ್ತೆ. ನಿಮ್ಮ ಜೀವನದಲ್ಲಿ ಗೋಲ್ ಬೇರೆ ಆಗಿದ್ದರೆ ನೀವು ಅದನ್ನು ಅಚೀವ್ ಮಾಡಬೇಕು ಅಂದರೆ ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ಮ ಜೀವನದಲ್ಲಿ ಗೋಲ್ಸ್ಗಳನ್ನು ಅಚೀವ್ ಮಾಡಲಿಕ್ಕೆ ನೀವು ಸ್ಯಾಕ್ರಿಫೈಸಸ್ಗಳನ್ನು ಮಾಡಲಿಕ್ಕೆ ಆಗಲ್ಲ ಅಂದರೆ ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ. ಆ ಸುರಂಗ ಮಾರ್ಗ ಮಾಡಿದರೂ ಕೂಡ ಆ ಸುರಂಗ ಮಾರ್ಗ ಬೇರೆ ಜೈಲಿನಲ್ಲಿ ಒಯ್ಯುತ್ತೆ. ಇವಾಗ ಮೇನ್ ಟಾಪಿಕ್ ಏನಂದರೆ, ಸುರಂಗ ಮಾರ್ಗವನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತ. ಮೊದಲು ನಿಮ್ಮ ಪ್ಯಾಷನನ್ನು ಫೈಂಡ್ ಔಟ್ ಮಾಡಿಕೊಳ್ಳಿ. ನಿಮಗೆ ಯಾವುದು ತುಂಬ ಎಕ್ಸೈಟ್ಮೆಂಟ್ ಅನಿಸುತ್ತೆ ಅದನ್ನು ಮಾಡಿ. ನೀವು ಯಾವ ಪ್ರೊಫೆಷನ್ನಲ್ಲಿ ಅಚೀವ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ, ಅದರ ಸಂಬಂಧಿಸಿದಂತೆ ನಾಲೆಜ್ ಮತ್ತು ಸ್ಕಿಲ್ಗಳನ್ನು ಡೆವಲಪ್ ಮಾಡಿಕೊಳ್ಳಿ. ಇವುಗಳನ್ನೆಲ್ಲ ನೀವು ನಿಮ್ಮ ಕೆಲಸದ ಜೊತೆ ಅಂದರೆ ನಿಮ್ಮ ಜಾಬ್ ಆದಮೇಲೆ ಉಳಿದ ಸಮಯದಲ್ಲಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಜೈಲಿನಲ್ಲಿ ಹೀರೋ ಕೂಡ ಬೆಳಿಗ್ಗೆ ಎಲ್ಲರ ಜೊತೆ ಕೆಲಸ ಮಾಡ್ತಾನೆ, ರಾತ್ರಿ ಎಲ್ಲರೂ ಮಲಗಿರುವಾಗ ಅವನು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸುರಂಗ ಒಂದೆರಡು ದಿನದಲ್ಲಿ ನಿರ್ಮಾಣವಾಗುವುದಿಲ್ಲ, 2-3 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಮಾಡುವುದರಿಂದ ಸುರಂಗ ನಿರ್ಮಾಣ ಮಾಡ್ತಾನೆ. ನೀವು ಕೂಡ ನಿಮ್ಮ ಕೆಲಸದ ಜೊತೆಯಲ್ಲಿ ನಿಮ್ಮ ಡ್ರೀಮ್ಸ್ಗಳ ಮೇಲೆ ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ನೀವು ಕೂಡ ನಿಮ್ಮ ಕೆಲಸದ ಜೊತೆಯಲ್ಲಿ ನಿಮ್ಮ ಡ್ರೀಮ್ಸ್ಗಳ ಮೇಲೆ ಕೆಲಸ ಮಾಡಬೇಕಾದ್ರೆ ಸಮಯ ತೆಗೆದುಕೊಳ್ಳುತ್ತೆ, ಬಟ್ ನೀವು ಕಂಟಿನ್ಯೂಸ್ ಆಗಿ ಅದರ ಮೇಲೆ ವರ್ಕ್ ಮಾಡ್ತಿರಬೇಕು. ಅವಾಗ ಮಾತ್ರ ನೀವು ನಿಮ್ಮ ಜೀವನದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ.